ಪುಟ್ಟರಾಜ್ ಗವಾಯಿಗಳೇ, ಎಷ್ಟೊಂದು ಶಕ್ತಿ ಇದೆಯಪ್ಪ ನಿನ್ನಲ್ಲಿ. ಕಣ್ಣು ಕಾಣದಿದ್ದರು ಜಗತ್ತಿನ ಕಣ್ಣು ಹಿಡಿದ ಮಹಾಪುರುಷರು ನೀವು. ಅದು ಇಲ್ಲದೆ ಎಷ್ಟೋ ಜನ ಬಡ ಹೆಣ್ಣು ಮಕ್ಕಳಿಗೆ ಅಲ್ಲಿ ಎಷ್ಟೊಂದು ವಿದ್ಯಮ ಕಲಿಸಿದೆಯಾ. ಅದು ಅಲ್ಲದೆ ಈ ಕಲೆಯನ್ನು ನೀನು ಧ್ಯಾನವಾಗಿ ಮಾಡಿದೆಯಾ ತಂದೆ? ನಿನ್ನ ಎಷ್ಟನ್ನು ವರ್ಣಿಸಿದ್ರು ಕಡಿಮೆ ತಂದೆ, ಕಡಿಮೆ. ಆದ್ರೆ ನಿನ್ನ ಹೆಸರು ಈ ದೇಶದಲ್ಲಿ ಇನ್ನಷ್ಟು ಬೆಳೆಯಲೆಂದು ನಾ ಮತ್ತೆ ನಿನ್ನಲ್ಲಿ ಬೇಡಿಕೋತಾ ಇದ್ದೇನೆ ದೇವ, ಬೇಡಿಕೋತಾ ಇದ್ದೇನೆ. ಪವಿತ್ರ ಪವಿತ್ರ ಬನ್ನಿ ಸ್ವಾಮಿ. ಆ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ಪುಷ್ಪವನ್ನು ಅರ್ಪಿಸ್ತಾ ಇದ್ದೇನೆ. ಪವಿತ್ರ, ಯಾವಾಗ ನೋಡಿದ್ರು ಈ ಗವಾಯಿಗಳ ಫೋಟೋನೇ ಪೂಜಿಸ್ತಾ ಇರ್ತೀಯಲ್ಲ, ಯಾಕೆ ಗಾಯಕಿ ಆಗಬೇಕೆಂಬ ಆಸೆನಾ? ಹಾಗಲ್ಲರಿ, ಈ ಗವಾಯಿಗಳನ್ನು ಬೀದಿ ಭಾವ ಇದೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಸಾಗಿ ಕಲಿಸಿದ್ದಾರೆ. ಅದು ಅಲ್ಲದೆ ತಮ್ಮ ಕಲೆಯನ್ನು ಧ್ಯಾನವಾಗಿ ಮಾಡಿದ್ದಾರೆ. ಆದಾಗ ಇವರು ಅಂತಿಂತ ಗವಾಯಿಗಳಲ್ಲರಿ, ಇವರು ಮಹಾ ಪುಣ್ಯವಂತರು. ಪುಣ್ಯ ಪುರುಷರಷ್ಟೇ ಅಲ್ಲ ಪವಿತ್ರ, ಉತ್ತರ ಕರ್ನಾಟಕದ ಒಬ್ಬಾಗಿಲೆಂದು ಹೆಸರುವಾಸಿಯಾಗಿ ಸಂತ ಸರ್ವಜ್ಞ ಶಿಶುನಾಳ ಸರಿ ಪಾಂಬಿಗರ ಚೌಡಯ್ಯ ವೀರಾದಿ ವೀರರು, ಸಂಗೀತ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿರುವ ಹಾವೇರಿ ಜಿಲ್ಲಾ ಬಾಡ ಗ್ರಾಮದಲ್ಲಿ ಜನಿಸಿ ಮಾನವ ಎಂಬ ಹೊಲವನ್ನು ಮಾಡಿ, ತನವವೆಂಬ ನೇಗಿಲ ಮಾಡಿ, ಕಣ್ಣೀರ ಎಂಬ ಎರಡು ಎತ್ತುಗಳನ್ನು ಓಡಿ, ಜ್ಞಾನ ಎಂಬ ಜ್ಯೋತಿಯಿಂದ ಹಗ್ಗ ಕಣ್ಣಿಯನ್ನು ಮಾಡಿ, ಮಾನವನೆಂಬ ಬೀಜವನ್ನು ಬಿತ್ತಿರಯ್ಯ ಬಿತ್ತಿರಯ್ಯ ಎಂದು ಇಡೀ ಜಗತ್ತಿಗೆ ಐಕ್ಯತೆ ಸಾರಿ, ಕಾಗಿನೆಲೆ ಎಂಬ ಕರ್ಮ ಭೂಮಿಯಲ್ಲಿ ಹುತಾತ್ಮರಾದ ಭಕ್ತ ಶ್ರೇಷ್ಠ ಕನಕದಾಸರಿಗೆ ದಾಸ ಶ್ರೇಷ್ಠ ಅಂತಾರ. ಉಳ್ಳವರು ಮಾಡುವರು ಶಿವಾಲಯ, ನಾನೇನು ಮಾಡಲಯ್ಯ, ಎನ್ನ ಖಾಲಿ ಕಂಬ ಎನ್ನ ದೇಹವೇ ಇದೆ, ಗುಲಾ ಎನ್ನ ಶಿರವೇ ಒಂದ ಕಳಸವಯ್ಯ, ಕೂಡಲ ಸಂಗಮ ದೇವಾ ಅಂತ ವಚನಾಂಕಿತರಾದ ಅಣ್ಣ ಬಸವನವರಿಗೆ ವಚನ ಶ್ರೇಷ್ಠ ಅಂತಾರ. ಓಮ ಸತೋಮ ಸದ್ಗಮಯ ತಮ ಶೋಮ ಜ್ಯೋತಿರ್ಗಮಯ ಅಂತ ಹೇಳಿ ತಾನು ಒಂದನಾದರೂ ಜಗತ್ತಿನ ಅಂಧಕಾರವನ್ನು ತೊಳೆದು ಅಂಧ ಅನಾಥ ಮಕ್ಕಳಿಗೆ ಅಂಗ ರಕ್ಷಕನಾಗಿ, ತಂದೆ ತಾಯಿಗಳಿಲ್ಲದ ಮಕ್ಕಳಿಗೆ ಸಂಗೀತ ಸಾಗರದ ಮಳೆಯನ್ನೇ ಜಗತ್ತಿಗೆ ಸುರಿಸಿ, ಈ ಕಲಿಯುಗದ ಪರಮಾತ್ಮನ ಎನಿಸಿಕೊಂಡಿರುವ ಗದುಗಿನ ಗಾನಗಂಧರ್ವ ಪಂಡಿತ ಪುಟ್ಟರಾಜ ಗವಾಯಿ ಅವರಿಗೆ ಸಂಗೀತ ಶ್ರೇಷ್ಠ ಅಂತಾರ. ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಆಗ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿ ಆಧ್ಯಾತ್ಮ ಅಧ್ಯಯನ ಮಾಡಿ ಆಧ್ಯಾತ್ಮದ ಅಡುಗೆಯನ್ನು ಇಡೀ ವಿಶ್ವಕ್ಕೆ ಉಳುಪಡಿಸಿದ ನಟಿ ದಾವಣಿ ದೇವರೆಂದು ಹೆಸರುವಾಸಿಯಾಗಿರುವ ಸಿದ್ದೇಶ್ವರ ಮಹಾಸ್ವಾಮಿಯವರಿಗೆ ಸಂತ ಶ್ರೇಷ್ಠ ಅಂತಾರ. ಹಗಲು ರಾತ್ರಿ ಎನ್ನದೆ ಹೊಲ ಗದ್ದೆಗಳಲ್ಲಿ ದುಡಿದು ರಕ್ತ ಎಂಬ ಗೌರಿನಲ್ಲಿ ಭೂತಾಯಿಗಳಲ್ಲಿಗೆ ಸುರಿಸಿ ತನ್ನ ದೇಶದಲ್ಲಿ ಭಾರತದ ಬೆನ್ನೆಲುಬು ರೈತ ಅಂತ ಹೇಳೋ, ಈ ಮಣ್ಣಿನಲ್ಲಿ ಹುಟ್ಟಿದ ಅನ್ನದಾತಕ ರೈತ ಶ್ರೇಷ್ಠ ಅಂತಾರ. ಇವರೆಲ್ಲ ಈ ಕಲಿಯುಗದ ನಿಜವಾದ ದೇವರುಗಳು ಪವಿತ್ರ. ಪವಿತ್ರ, ಇದೇ ಸಂತೋಷಕ್ಕೆ ಈ ನಿನ್ನ ಗಂಡನವನ್ನ ತನಿಸುವಂತೆ ಒಂದು ಗೀತೆಯನ್ನು. ಬನ್ನಿ, ಈ ಪತಿದೇವರ ಆಸೆ ಯಾವತ್ತು ಈಡೇರಿಸಲಾಗಿದೆ.
ಶ್ರೀಗಳ Yeah.
ಹಾದಿ ಮಾಡಿ